ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಜುನ್ ಕಾಪಿಕಾಡ್. ಎಲ್ರಿಗೂ ಗೊತ್ತಿದ್ದ ಹಾಗೆ ಸೆಪ್ಟೆಂಬರ್ 13 ತಾರೀಕಿಗೆ ನಮ್ಮ ಸಿನಿಮಾ ಕಲ್ಜಿಗ ಕರ್ನಾಟಕದಾದ್ಯಂತ ಬಿಡುಗಡೆಯಾಗಿದೆ. ಸೊ ಒಳ್ಳೆಯ ಪ್ರತಿಕ್ರಿಯೆಯನ್ನು ನಮಗೆ ಜನರು ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಶುಕ್ರವಾರದಿಂದ ನಮ್ಮ ಆಲ್ಮೋಸ್ಟ್ ಎಲ್ಲ ಶೋಸ್ ಹೌಸ್ಫುಲ್ ಹೋಗಿ ನಮ್ಮ ಕಲಾಭಿಮಾನಿಗಳು ನಮ್ಮ ಸಿನಿಮಾವನ್ನು ತುಂಬ ಪ್ರೀತಿಯಿಂದ ಹಾರೈಸ್ತಿದ್ದಾರೆ. ಸೊ ಈ ಮೂಲಕ ಯಾರೆಲ್ಲ ನಮ್ಮ ಸಿನಿಮಾ ನೋಡಲಿಲ್ಲ ಅವರೆಲ್ಲ ಸಿನಿಮಾವನ್ನು ಬಂದು ನೋಡಿ, ಅದರಲ್ಲಿ ಏನು ಸಂದೇಶ ಕೊಟ್ಟಿದ್ದೇವೆ ನಾವು ಸಮಾಜಕ್ಕಂತ ನೋಡಿ ಸಿನಿಮಾನ ಆನಂದಿಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ತಿರದ ಎಲ್ಲ ಚಿತ್ರಮಂದಿರಗಳಲ್ಲಿ ನಮ್ಮ ಕಲ್ಜಿಗ ಸಿನಿಮಾ ಬಿಡುಗಡೆ ಆಗಿದೆ. ಸೊ ಆಲ್ರೆಡಿ ಇವಾಗ ನಮಗೆ ತುಂಬ ಬೇರೆ ಬೇರೆ ಕಡೆಯಿಂದ ನಮ್ಮ ಸಿನಿಮಾದ ಬಗ್ಗೆ ಎನ್ಕ್ವೈರೀಸ್ ಬರ್ತುಂಟು. ಸೊ ಮುಂದಿನ ದಿನಗಳಲ್ಲಿ ಒಂದಷ್ಟು ಬೇರೆ ಬೇರೆ ಕಡೆ ಕೂಡ ನಮ್ಮ ಸಿನಿಮಾ ಬಿಡುಗಡೆ ಆಗುತ್ತೆ. ಅದರ ಏನು ಡೀಟೇಲ್ಸ್ ಇದೆ ನಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಆಗಿರಲಿ, ನಮ್ಮ ಸೋಷಲ್ ಮೀಡಿಯಾ ಆಗಿರಲಿ, ಎಲ್ಲ ಆಫ್ಲೈನ್ ಮೂಲಕ ಆಗಿರಲಿ, ಸೊ ಎಲ್ಲ ರೀತಿಯಲ್ಲಿ ನಾವು ಅದನ್ನು ಪ್ರಚಾರ ಮಾಡಿ ನಮ್ಮ ಸಿನಿಮಾನ ಎಲ್ಲ ಕಲಾಭಿಮಾನಿಗಳು ನೋಡಿ ನಮ್ಮನ್ನು ಹಾರೈಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದು ಆಕ್ಷೇಪಾರ್ಹ ದೃಶ್ಯದ ಬಗ್ಗೆ ಏನು? ಸರ್, ಅದಕ್ಕೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಸರ್ ನನ್ನ ಸಿನಿಮಾವನ್ನು ನೋಡೋರು ಕಲಾಭಿಮಾನಿಗಳು, ಅವರು ನೋಡಿ ನಮಗೆ ಸಿನಿಮಾದ ಬಗ್ಗೆ ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ನನಗೆ ಖುಷಿ ಇದೆ. ಸೊ ಇನ್ನಷ್ಟು ಜನ ಆ ಸಿನಿಮಾದ ಬಗ್ಗೆ ನೀವು ಎಲ್ಲಿ ಹೋದ್ರೂ ಆ ಸಿನಿಮಾ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾನು ಅದಕ್ಕೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ, ನಮ್ಮ ಜನರಿಗೆ ಈ ಸಿನಿಮಾ ಹೇಗಾಗಿದೆ ಅಂತ. ಸೊ ಅದರ ರಿಸಲ್ಟ್ ನನಗೆ ಥಿಯೇಟರ್ ಮೂಲಕ ಸಿಗ್ತಾ ಇದೆ ಸರ್. ಅದೇ ರೀಸನ್ ಅನ್ನೋದು ನಾನು ಹೇಳಬೇಕಂತಿಲ್ಲ, ಆಲ್ರೆಡಿ ಎಲ್ಲ ಜಾಲತಾಣದಲ್ಲಿ ಇದೆ. ಒಂದು ಸೀನ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಆ ಸೀನ್ ಬಗ್ಗೆ ನಾನು ಮಾತಾಡಬೇಕಾದ್ರೆ ನಾನು ಹೇಳೋದು ಒಂದೇ, ಒಂದು ಸಿನಿಮಾನ ಕಂಪ್ಲೀಟಾಗಿ ನಾವು ನೋಡಿದ್ರೆ ಅದಕ್ಕೆ ಉತ್ತರ ಸಿಗುತ್ತೆ ಸರ್. ಸೊ ಬರೀ ಒಂದು ಚಿಕ್ಕ ಸನ್ನಿವೇಶದ ಬಗ್ಗೆ ಜನರು ಮಾತಾಡಿದ್ರೆ ಆ ಸಿನಿಮಾದ ಕಾಂಟೆಕ್ಸ್ಟಿಂದ ನಾವು ತುಂಬ ಹೊರಗಡೆ ಇದ್ದಾಗ ಆಗುತ್ತೆ. ಸೊ ಎಲ್ಲರೂ ಆ ಸಿನಿಮಾವನ್ನು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾವ ಕಾಂಟೆಕ್ಸ್ಟಲ್ಲಿ ನಮ್ಮ ನಿರ್ದೇಶಕರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ. ಸೊ ಒಂದ್ಸರಿ ಸಿನಿಮಾ ನೋಡಿ ಸರ್, ಸಿನಿಮಾ ನೋಡಿದಾಗ ಇಷ್ಟೊಂದು ಕಲಾಪ್ರೇಕ್ಷಕರು ಅದನ್ನು ನೋಡಿ ಮೆಚ್ಚಬೇಕಾದ್ರೆ ಅದಕ್ಕೂ ಒಂದು ರೀಸನ್ ಇರುತ್ತಲ್ಲ ಸರ್. ಸೊ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.